ಹೇ ಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನವರಿಯಿಂದ ಜುಲೈವರೆಗಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಹಾಗೆ ಒಂದು ಈ ಪುಸ್ತಕವನ್ನ ರಿಲೀಸ್ ಮಾಡಿದ್ದೀವಿ ಅದರೊಂದಿಗೆ ನಿಮ್ಮ ಪಿ ಹಾಗೂ ಕೆಎಸ್ ಅಥವಾ ಎಸ್ ಡಿಎ ಎಫ್ಡಿಎ ಅಥವಾ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇಂಗ್ಲಿಷ್ ಗ್ರಾಮರ್ ಅನ್ನು ತುಂಬಾ ಸಿಂಪಲ್ ಆಗಿ ಬರೆದು ಇದನ್ನು ಕೂಡ ಈ ಬುಕ್ ಮಾಡಿ ಪಬ್ಲಿಷ್ ಮಾಡಿದ್ದೀವಿ ಹಾಗೂ ಪಿ ಐ ಹಾಗೂ ಕೆ ಎಸ್ ಎಕ್ಸಾಮ್ಗೆ ನಿಮಗೆ ಬಹಳ ಉಪಯೋಗ ಆಗುವಂತಹ ಟ್ರಾನ್ಸ್ಲೇಷನ್ ಪ್ರಿಸಿ ರೈಟಿಂಗ್ ಅದರೊಂದಿಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚಿರುವಂತಹ ಒಕ್ಯಾಬುಲರಿಗಳು ಹಾಗೂ ಬಹುಮುಖ್ಯವಾಗಿರುವಂತಹ ಕೆಲವು ಎಸ್ಸೆ ಟಾಪಿಕ್ಗಳನ್ನು ನಾವು ಈ ಒಂದು ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಒಂದು ವೇಳೆ ನೀವೇನಾದ್ರೂ ನಮ್ಮ ಈ ಮೂರು ಇ ಬುಕ್ಗಳನ್ನು ಪರ್ಚೇಸ್ ಮಾಡಬೇಕು ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದಾಗಿದೆ ನಮ್ಮ ಟೆಲಿಗ್ರಾಂ ಚಾನೆಲ್ನ ನೀವೇನಾದರೂ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಹೆಸರು ಪಿಪಿ ಚಾನೆಲ್ ಅಂತ ಹೇಳಿ ನೀವು ನಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ನೀವು ಬಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಬಹುದಾಗಿದೆ ಹಾಗೂ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಟೆಸ್ಟ್ ನ ಲಿಂಕ್ ಹಾಗೂ ಇನ್ನಿತರ ಪಿಡಿಎಫ್ ನೋಟ್ಸ್ ಹಾಗೂ ಪ್ರತಿದಿನದ ವಿಡಿಯೋ ಅಪ್ಡೇಟ್ ಎಲ್ಲವನ್ನೂ ಕೂಡ ಪೋಸ್ಟ್ ಮಾಡ್ತಾ ಹೋಗ್ತೀವಿ ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಮತ್ತು ಈ ವಿಡಿಯೋನಲ್ಲಿ ನಾವು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡುವುದು ಅಂತ ಕಲಿತಾ ಹೋಗ್ತೀವಿ ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಪ್ಯಾರಾಗ್ರಾಫ್ ಅನ್ನ ಈಗ ನಾವು ಕನ್ನಡ ಭಾಷೆಗೆ ಅನುವಾದಿಸ್ಬೇಕಾಗಿದೆ ಅಥವಾ ಭಾಷಾಂತರಿಸಬೇಕಾಗಿದೆ ಇದ್ರಲ್ಲಿ ಇರುವಂತಹ ಕೆಲವು ವಾಕ್ಯಗಳು ಲಿಟಿಲ್ ಬಿಟ್ ಲೆಂತಿ ಆಗಿದೆ ಬಟ್ ಅದನ್ನ ನೀವು ಯಾವ ರೀತಿ ವಿತೌಟ್ ಡೂಯಿಂಗ್ ಎನಿ ಮಿಸ್ಟೇಕ್ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಹಾಗೂ ಇದರಲ್ಲಿ ಬರುವಂತಹ ಒಕ್ಯಾಬುಲರಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಾನು ಯೋಜನಾ ಮ್ಯಾಗ್ಝೈನ್ ಇಂದ ತಗೊಂಡಿದ್ದೀನಿ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲನೇ ವಾಕ್ಯ ಈ ರೀತಿಯಲ್ಲಿದೆ ಓದೋಣ ಏನಿದೆ ಅಂತ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಈಸ್ ನಾಟ್ ಓನ್ಲಿ ಆಸ್ ರಿಲವೆಂಟ್ ಆಸ್ ಇಟ್ ವಾಸ್

ಉದ್ಯಮ ಅಂತ ಹೇಳ್ತಾ ಹೋಗ್ತೀವಿ ಇಂಡಸ್ಟ್ರಿಯಲ್ ಅಂತ ಅಂದ್ರೆ ಕೈಗಾರಿಕೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಹಾಗಾಗಿ ಇಲ್ಲಿ ಇಂಡಸ್ಟ್ರಿ ಅಂತಂದ್ರೆ ನಾವು ಉದ್ಯಮ ಅಂತಾನೆ ತಗೊಳ್ಬೇಕಾಗತ್ತೆ ನಂತರ ನಾಟ್ ಓನ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಇವರು ನಿಮ್ಗೆ ಇಲ್ಲಿ ಸಿಚುಯೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಕೇವಲ ಅದೊಂದೇ ಆಗಿ ಉಳಿದಿಲ್ಲ ಅಂತ ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳುವಾಗ ನೋಡೋಣ ಒಕ್ಯಾಬಲರಿಯಲ್ಲಿ ಬೇಡ ರಿಲೆವೆಂಟ್ ಅಂತ ಹೇಳಿದ್ದಾರೆ ರಿಲೆವೆಂಟ್ ಅಂತ ಅಂದ್ರೆ ಸಂಬಂಧಿತ ಅಂತ ಹೇಳಬಹುದಾಗಿದೆ ಓಕೆ ಆಸ್ ಇಟ್ ವಾಸ್ ಅಂತ ಹೇಳಿರೋ ಕಾರಣ ಇದನ್ನೇನಂತ ಹೇಳಬಹುದು ಅಂತಂದ್ರೆ ಇದ್ದ ಹಾಗೆಯೇ ಈ ರೀತಿಯಲ್ಲಿ ಇದನ್ನ ಹೇಳಬಹುದಾಗಿದೆ ಬಿಫೋರ್ ಅಂತ ಹೇಳಿದ್ದಾರೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಮುಂಚೆ ಅಂತ ನಂತರ ಗ್ಲೋಬಲ್ ಅಂತ ಹೇಳಿದ್ದಾರೆ ಗ್ಲೋಬಲ್ ಅಂತ ಅಂದ್ರೆ ಜಾಗತಿಕ ಅಂತ ಹೇಳಬಹುದು ಕೋವಿಡ್ ನೈನ್ಟೀನ್ ಇದನ್ನ ಕನ್ನಡದಲ್ಲಿ ಬರಿತಾ ಹೋಗ್ತೀವಿ ಎಮರ್ಜೆನ್ಸಿ ಅಂತ ಹೇಳಿರೋ ಕಾರಣ ಇದನ್ನ ನಾನು ತಗೊಳ್ತಾ ಇದ್ದೀನಿ ತುರ್ತು ಪರಿಸ್ಥಿತಿ ಇಟ್ ಅಂತ ಹೇಳಿರೋದನ್ನ ಇದು ಅಂತ ನಾವು ತಗೊಳ್ತಾ ಹೋಗ್ತಿವಿ ಆಕ್ಚುಯಲಿ ಅಂತ ಹೇಳಿದ್ದಾರೆ ನಿಜಕ್ಕೂ ಅಂತ ತಗೊಳ್ಬಹುದಾಗಿದೆ ಫಾರ್ ಮೋರ್ ಅಂತ ಹೇಳಿದ್ದಾರೆ ಇವೆರಡು ಕೂಡ ಒಂದೇ ಪದ ಹಾಗಾಗಿ ಇದನ್ನ ಹೆಚ್ಚು ಅಂತ ತಗೊಳ್ತಾ ಇದ್ದೀನಿ ಮತ್ತೊಮ್ಮೆ ರೆಲೆವೆಂಟ್ ಅಂತ ಇದೆ ಇಲ್ಲಿ ನೀವು ಸಮಾನಾರ್ಥಕ ಪದದ ಬಳಕೆಯನ್ನ ಮಾಡಬಹುದಾಗಿದೆ ನಾನಿಲ್ಲಿ ಪ್ರಸ್ತುತ ಅನ್ನುವಂತ ಒಂದು ಪದದ ಬಳಕೆಯನ್ನ ಮಾಡ್ತಾ ಇದ್ದೀನಿ ಮೂವಿಂಗ್ ಫಾರ್ವರ್ಡ್ ಅಂತ ಇದೆ ಮೂವಿಂಗ್ ಅಂತ ಅಂದ್ರೆ ಸಾಗುತ್ತಿದೆ ಕ್ರಿಯೆ ನಿರಂತರವಾಗಿದೆ ಹಾಗಾಗಿ ನೀವು ತಗೊಳ್ಳುವಾಗ ಸಾಗಿತ್ತು ಸಾಗುವುದು ಆ ರೀತಿಯಲ್ಲಿ ತಗೊಳ್ಬಾರ್ದು ಸಾಗುತ್ತಿದೆ ಹೀಗೆ ತಗೊಳ್ಬೇಕಾಗತ್ತೆ ಸಾಗುತ್ತಲಿದೆ ಅದನ್ನ ನೀವೇನಾದ್ರೂ ತಗೊಳ್ತಾ ಇದ್ದೀರಾ ಅಂದ್ರೆ ಅಲ್ಲಿ ವಿಲ್ ಅಂದ್ರೆ ಫ್ಯೂಚರ್ ಟೆನ್ಸ್ ಅನ್ನೋದು ಬಂದ್ಬಿಡುತ್ತೆ ಅದು ತಗೊಳ್ಬೇಡಿ ಸಾಗುತ್ತಿದೆ ಇದನ್ನೇ ತಗೊಳ್ಳಿ ಇದು ಕರೆಕ್ಟ್ ಆಗಿ ಇರುತ್ತೆ ನಂತರ ಫಾರ್ವರ್ಡ್ ಅಂತ ಒಂದು ಪದ ಇದೆ ಫಾರ್ವರ್ಡ್ ಅಂತ ಅಂದ್ರೆ ಇದನ್ನ ಮುಂದೆ ಅಂತ ಹೇಳ್ಬಹುದು ನಾವು ಈ ಒಂದು ಮೊದಲನೇ ಸೆಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಯವರೆಗೂ ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋಣ ಎರಡು ವಾಕ್ಯಗಳನ್ನ ಈ ಒಂದು ವಾಕ್ಯದಲ್ಲಿ ನಾವು ಮಾತಾಡ್ತಾ ಇರೋದು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಇದರ ಬಗ್ಗೆ ಇದರ ಮುಂಚಿನ ಸ್ಥಿತಿ ಹೇಗಿತ್ತು ಹೇಗೆ ಉಳಿಸ್ಕೊಂಡಿದೆ ಹಾಗೂ ಈಗ ಕೊರೋನಾ ವೈರಸ್ ನಂತರ ಯಾವ ರೀತಿ ಇದರ ಒಂದು ಮೂಮೆಂಟ್ ಇದೆ ಅಥವಾ ಹೇಗೆ ಮುಂದೆ ಹೋಗ್ತಾ ಇದೆ ಅಂತ ನಿಮ್ಗೆ ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಎರಡನೇ ವಾಕ್ಯಕ್ಕೆ ಬಂದಾಗ ಈಗ ಪ್ರಸ್ತುತವಾಗಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದಾರೆ ನೋಡ್ಕೊಳ್ಳಿ ಇಟ್ ಈಸ್ ಆಕ್ಚುಲಿ ಫಾರ್ ಮೋರ್ ರಿಲವೆಂಟ್ ಮೂವಿಂಗ್ ಫಾರ್ವರ್ಡ್ ಸೊ ತುಂಬಾನೇ ಬೇಗ ಅಥವಾ ತುಂಬಾನೇ ಹೆಚ್ಚಿನ ವೇಗದಲ್ಲಿ ಅದು ಮುಂದೆ ಸಾಕ್ತಿದೆ ಈ ರೀತಿಯಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳಲಾಗ್ತಿದೆ ಓಕೆ ಈಗ ನಾನು ನಿಮ್ಗೆ ಸಮಯವನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಈ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಐ ಹೋಪ್ ನೀವು ಟ್ರೈ ಅಂತ ಈಗ ಇದರ ಮತ್ತಷ್ಟು ಎಕ್ಸ್ಪ್ಲನೇಷನ್ ಅನ್ನ ಪ್ರೊವೈಡ್ ಮಾಡ್ತೀನಿ ಉದ್ಯಮ ನಾಲ್ಕು ಪಾಯಿಂಟ್ ಸೊನ್ನೆ ಜಾಗತಿಕ ಕೋವಿಡ್ ನೈನ್ಟೀನ್ ತುರ್ತು ಪರಿಸ್ಥಿತಿಗೆ ಮುಂಚಿನಂತೆಯೇ ಸಂಬಂಧಿತವಾಗಿಲ್ಲದೆ ಇದು ನಿಜಕ್ಕೂ ಹೆಚ್ಚು ಪ್ರಸ್ತುತವಾಗಿ ಮುಂದೆ ಸಾಗುತ್ತಿದೆ ಗಮನಿಸಬೇಕು ನಾಟ್ ಓನ್ಲಿ ಆಸ್ ಇಟ್ ವಾಸ್ ಅಂತ ಏನಿದೆ ಈ ಒಂದು ಪದದ ಅಂದ್ರೆ ಈ ಒಂದು ಸಿಚುಯೇಷನ್ ನ ಬಳಕೆಯನ್ನ ನೀವು ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಮುಂಚೆನೆ ತಿಳಿಸ್ದ ಹಾಗೆ ಇದನ್ನ ಅರ್ಥ ಮಾಡಿಸುವಾಗ ಹೇಳ್ತೀನಿ ಅಂತ ಹೇಳಿದ್ದೆ ಇದು ಒಂದು ನೆಗೆಟಿವ್ ಆಗಿರುವಂತಹ ಸಿಚುಯೇಷನ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನಾಟ್ ಓನ್ಲಿ ಆಸ್ ರಿಲೆವೆಂಟ್ ಹೀಗಂದ್ರೆ ಸಂಬಂಧ ಇಲ್ಲದೆ ಇರುವುದು ಆದ್ರೆ ಡೈರೆಕ್ಟ್ ಆಗಿ ನಾವ್ ಅದನ್ನ ಇಲ್ಲಿ ತಗೊಳದಕ್ಕಾಗಲ್ಲ ಹೇಳ್ತಾ ಇರೋದು ಕೇವಲ ಸಂಬಂಧ ಅಷ್ಟೇ ಅಲ್ಲ ತುಂಬಾನೇ ಮುಂದೆ ಅದು ಹೋಗ್ತಾ ಇದೆ ಅಂತ ಹಾಗಾಗಿ ಅದನ್ನ ಈ ರೀತಿಯಲ್ಲಿ ತಗೊಳ್ಳಲಾಗಿದೆ ಸಂಬಂಧಿತವಾಗಿಲ್ಲದೆ ಕೇವಲ ಸಂಬಂಧ ಅಷ್ಟೇ ಅಲ್ಲ ಇನ್ನೂ ಕೂಡ ಮುಂದೆ ಇದೆ ಅಂತ ಈ ಒಂದು ಎರಡು ಪದಗಳು ಅಂದ್ರೆ ನಾಟ್ ಓನ್ಲಿ ಅನ್ನೋದು ನಿಮ್ಗೆ ತಿಳಿಸ್ತಾ ಇದೆ ಕ್ಲಿಯರಾ ಈ ಒಂದು ವಾಕ್ಯವನ್ನ ಇದೇ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಇಲ್ಲ ಬಟ್ ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ನಾವೇನಾದ್ರೂ ಅನುವಾದ ಮಾಡ್ತಾ ಇದ್ದೀವಿ ಅಂತ ಇದ್ದಲ್ಲಿ ಆ ಒಂದು ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಅದು ಸ್ವಲ್ಪ ಬದಲಾಗುತ್ತೆ ಕನ್ನಡ ಭಾಷೆಗೆ ಬಂದಾಗ ಅದು ಸಬ್ಜೆಕ್ಟ್ ಆಬ್ಜೆಕ್ಟ್ ನಂತರ ವರ್ಬ್ ಆಗ್ತಾ ಹೋಗುತ್ತೆ ಅದೇ ಕಾನ್ಸೆಪ್ಟ್ನ ನಾವಿಲ್ಲಿ ಅಪ್ಲೈ ಮಾಡಿರೋದು ಇಲ್ಲಿ ಮೇನ್ ನಾನು ಮಾತಾಡ್ತಾ ಇರೋ ಉದ್ಯಮದ ಬಗ್ಗೆ ಹಾಗಾಗಿ ಇದು ನಮ್ಮ ಸಬ್ಜೆಕ್ಟ್ ಆಯ್ತು ಹಾಗೂ ಮುಂಚಿನಂತೆಯೇ ಅಂದ್ರೆ ತುರ್ತು ಪರಿಸ್ಥಿತಿಗೆ ಮುಂಚಿನಂತೆಯೇ ಅನ್ನೋದೇನಿದೆ ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ ಇದನ್ನ ಯಾವುದಕ್ಕೆ ನಾವು ರಿಲೇಟ್ ಮಾಡಿ ಇಲ್ಲಿ ಮಾತಾಡ್ತಾ ಇದೀವಿ ಅಂತಂದ್ರೆ ಸಂಬಂಧಿತವಾಗಿಲ್ಲದೆ ಇನ್ನ ಮುಂದೆ ಹೋಗ್ತಾ ಇದೆ ಅಂತ ಹಾಗಾಗಿ ಇದು ನಮ್ಮ ಕ್ರಿಯಾಪದ ಅಥವಾ ವರ್ಬ್ ಆಗ್ತಾ ಹೋಗುತ್ತೆ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ನೀವು ತುಂಬಾನೇ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಫಾರ್ಮುಲಾ ನಿಮ್ಮ ಎಕ್ಸಾಮ್ ನಲ್ಲಿ ನಿಮ್ಗೆ ಬರೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಓಕೆ ಬನ್ನಿ ನಮ್ಮ ಸೆಷನ್ ಎರಡನೇ ವಾಕ್ಯದ ಕಡೆಗೆ ಹೋಗೋಣ ಇದು ನಮ್ಮ ಸೆಷನ್ ಎರಡನೇ ವಾಕ್ಯವಾಗಿದೆ ಏನಿದೆ ಅಂತ ದ ವರ್ಲ್ಡ್ ಈಸ್ ಗ್ರಿಪ್ಡ್ ಬೈ ದ ಪ್ಯಾಂಡಮಿಕ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ ವರ್ಲ್ಡ್ ಅಂತ ಅಂದ್ರೆ ನಾವು ಇದನ್ನ ಜಗತ್ತು ಅಂತ ತಗೊಳ್ಬಹುದು ಪ್ರಪಂಚ ಅಂತ ತಗೊಳ್ಳಿ ಯಾವ್ದಾದ್ರೂ ಪರವಾಗಿಲ್ಲ ಸಮಾನಾರ್ಥಕ ಪದ ತಗೊಳ್ಳೋ ಹಾಗಿದ್ರೆ ತಗೊಳ್ಬಹುದು ಗ್ರಿಪ್ ಗ್ರಿಪ್ ಅಂತ ಅಂದ್ರೆ ಹಿಡಿತ ಅಂತ ಹೇಳಬಹುದು ಆದ್ರೆ ಇಲ್ಲಿ ಗ್ರಿಪ್ಡ್ ಅಂತ ಇದೆ ಅಂದ್ರೆ ಈ ಒಂದು ಕ್ರಿಯೆ ನಡೆದು ಹೋಗಿದೆ ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಹಾಗಾಗಿ ಇದನ್ನ ತಗೊಳ್ಳುವಾಗ ಹೀಗೆ ತಗೊಳ್ಬೇಕಾಗತ್ತೆ ಹಿಡಿಯಲ್ಪಟ್ಟಿದೆ ಯಾವುದರಿಂದ ಇದು ಹಿಡಿಯಲ್ಪಟ್ಟಿರೋದು ಬೈ ದ ಪ್ಯಾಂಡಮಿಕ್ ಪ್ಯಾಂಡಮಿಕ್ ಅನ್ನೋ ಒಂದು ಪದದ ಬಳಕೆ ನಾನೇ ನಿಮ್ಗೆ ಹೇಳ್ಕೊಡುವಾಗ ತುಂಬ ಸರ್ತಿ ಹೇಳಿದ್ದೀನಿ ಹೀಗಂದ್ರೆ ಸಾಂಕ್ರಾಮಿಕ ಅಂತ ಹೇಳಬಹುದು ಓಕೆ ಬೈ ದ ಅಂತ ಹೇಳಿದ್ದಾರೆ ಹೀಗಂದ್ರೆ ದಿಂದ ಅಂತ ಹೇಳಬಹುದಾಗಿದೆ ಅಂದ್ರೆ ಯಾವುದರಿಂದ ಈ ಒಂದು ಜಗತ್ತು ಹಿಡಿಯಲ್ಪಟ್ಟಿದೆ ಈ ಒಂದು ಸಾಂಕ್ರಾಮಿಕ ರೋಗದಿಂದ ಓಕೆ ನಾ ಆ ರೀತಿಯಲ್ಲಿ ತಗೊಳ್ಬಹುದಾಗಿದೆ ಈಗ ನಾನ್ ನಿಮ್ಗೆ ಸಮಯವನ್ನ ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತಹ ವಾಕ್ಯ ಇದಾಗಿದೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಈ ಒಂದು ವಾಕ್ಯವನ್ನ ಟ್ರೈ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಿ ಐ ಹೋಪ್ ನೀವು ಟ್ರೈ ಮಾಡಿದೀರ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತೀನಿ ಗಮನ ನೋಡ್ಕೊಳ್ಳಿ ಸಾಂಕ್ರಾಮಿಕ ರೋಗದಿಂದ ಜಗತ್ತು ಹಿಡಿಯಲ್ಪಟ್ಟಿದೆ ಅಥವಾ ಇದನ್ನ ಹೀಗೂ ಬರಿಬಹುದು ಅಥವಾ ನೀವು ಇದನ್ನ ಹೀಗೂ ಬರಿಬಹುದು ಜಗತ್ತು ಸಾಂಕ್ರಾಮಿಕ ರೋಗದಿಂದ ಹಿಡಿಯಲ್ಪಟ್ಟಿದೆ ಎರಡರಲ್ಲಿ ಯಾವ ರೀತಿಯಲ್ಲಾದ್ರೂ ಆದ್ರೂ ಬರಿಬಹುದಾಗಿದೆ ಇಲ್ಲಿ ಸಬ್ಜೆಕ್ಟ್ ಆಗಿ ತಗೊಂಡಿರೋದು ಪ್ಯಾಂಡಮಿಕ್ ಅನ್ನ ಬಟ್ ನಾನು ಈಗ ಹೇಳೋದ್ನಲ್ಲ ಮತ್ತೊಮ್ಮೆ ಹೇಳ್ತೀನಿ ಜಗತ್ತು ಸಾಂಕ್ರಾಮಿಕ ರೋಗದಿಂದ ಹಿಡಿಯಲ್ಪಟ್ಟಿದೆ ಆಗ ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ ಇದು ಆಬ್ಜೆಕ್ಟ್ ಆಗುತ್ತೆ ನಂತರ ಇದು ವರ್ಬ್ ಆಗುತ್ತೆ ಏನು ನಾನು ಈ ಸೆಷನ್ ನ ಮೊದಲನೇ ವಾಕ್ಯದಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡುವಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ನಂತರ ವರ್ಬ್ ಹೇಳಿದೆ ಅದರ ಬೇಸಿಸ್ ನ ಮೇಲೆ ಹೇಳಿದೆ ಎರಡು ರೀತಿಯಲ್ಲಿ ನೀವ್ ಯಾವ್ದಾದ್ರೂ ಬರೀರಿ ಎರಡು ಕೂಡ ಅರ್ಥ ಒಂದೇ ಕ್ಯಾರಿ ಮಾಡ್ತಾ ಹೋಗುತ್ತೆ ಹಾಗೂ ಎರಡು ಕೂಡ ಕರೆಕ್ಟ್ ಆಗಿ ಇದೆ ಈಗ ನಾನು ನಮ್ಮ ಸೆಷನ್ ಮೂರನೇ ವಾಕ್ಯದಡೆಗೆ ಹೋಗ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿತ್ತು ಈ ವಾಕ್ಯ ಈಗ ನೋಡೋಣ ನಮ್ಮ ಮೂರನೇ ವಾಕ್ಯ ಯಾವ ರೀತಿ ಇರುತ್ತೆ ಅಂತ ಓದೋಣ ಮೊದಲಿಗೆ ದ ಗ್ಲೋಬಲ್ ಸಪ್ಲೈ ಚೈನ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಅ ಲೆವೆಲ್ ಆಫ್ ಡಿಸ್ರಪ್ಷನ್ ದಟ್ ಹ್ಯಾಸ್ ನೆವರ್ ಬೀನ್ ಸೀನ್ ಬಿಫೋರ್ ಈ ರೀತಿಯಲ್ಲಿದೆ ಮೊದಲಿಗೆ ಗ್ಲೋಬಲ್ ಗ್ಲೋಬಲ್ ಅಂತ ಅಂದ್ರೆ ಜಾಗತಿಕ ಈಗಷ್ಟೇ ಬರ್ದಿದ್ವಿ ನಮ್ಮ ಮೊದಲನೇ ವಾಕ್ಯದಲ್ಲಿ ಅಲ್ವಾ ನೆನ್ಪಿರ್ಬೇಕು ನಿಮ್ಗೆ ಸಪ್ಲೈ ಅಂತ ಅಂದ್ರೆ ಪೂರೈಕೆ ಅಂತ ಹೇಳಬಹುದಾಗಿದೆ ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ತಾ ಹೋಗೋಣ ಚೇನ್ ಅಂತ ಹೇಳಿದ್ದಾರೆ ಚೇನ್ ನಿಮಗೆ ಗೊತ್ತಿರುತ್ತೆ ಸರಪಳಿ ಅಂತ ಹೇಳೋದು ಇದನ್ನ ಈಸ್ ಎಕ್ಸ್ಪೀರಿಯನ್ಸಿಂಗ್ ಈ ರೀತಿಯಾದಂತಹ ಒಂದು ಪದಗಳು ಬಂದಾಗ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನಾಗಿದೆ ವಿ ಒನ್ ಜೊತೆಲಿ ಐ ಎನ್ ಜಿ ಯ ಬಳಕೆ ಆಗಿದೆ ಅಂದ್ರೆ ನಾವು ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ನೋಡಿ ಈಸ್ ನ ಬಳಕೆ ಕೂಡ ಆಗಿದೆ ಕರೆಕ್ಟ್ ಅಲ್ವಾ ವಾಸ್ ಆಗಿದ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗಿರೋದು ಇವುಗಳ ಬಳಕೆ ಆದಾಗ ನೀವು ಇವನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ ಆಗ ನಿಮ್ಮ ಎಕ್ಸಾಮ್ ನಲ್ಲಿ ಈ ರೀತಿಯಾದಂತಹ ಒಂದು ಪದಗಳು ಬಂದಾಗ ಕನ್ನಡ ಭಾಷೆಗೆ ಭಾಷಾಂತರಿಸುವಾಗ ನಿಮ್ಮಿಂದ ಯಾವುದೇ ರೀತಿಯಾದಂತ ತಪ್ಪಾಗೋದಿಲ್ಲ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಅನುಭವ ಅಂತ ಹೇಳಬಹುದು ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಐ ಎನ್ ಜಿ ಎ ಬಳಕೆ ಮಾಡಿದ್ದಾರೆ ಅಂದ್ರೆ ಕ್ರಿಯೆ ನಿರಂತರವಾಗಿದೆ ಹಾಗಾಗಿ ಇದನ್ನ ತಗೊಳ್ತಾ ಇದ್ದೀನಿ ಅನುಭವಿಸುತ್ತಿದೆ ಈ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ ಆ ಲೆವೆಲ್ ಅಂತ ಹೇಳಿದ್ದಾರೆ ಲೆವೆಲ್ ಅಂತ ಅಂದ್ರೆ ಹಂತ ಅಂತ ಹೇಳಬಹುದು ಲೆವೆಲ್ ಆಫ್ ಡಿಸ್ರಪ್ಷನ್ ಅಂತ ಹೇಳಿದ್ದಾರೆ ಡಿಸ್ರಪ್ಷನ್ ಅಂದ್ರೆ ಅಡಚಣೆ ಅಂತ ಹೇಳಬಹುದು ಅಥವಾ ಅಡ್ಡಿಪಡಿಸುವಿಕೆ ಪಡಿಸುವಿಕೆ ಈ ರೀತಿಯೆಲ್ಲಾದ್ರೂ ಹೇಳಬಹುದಾಗಿದೆ ದಟ್ ಹ್ಯಾಸ್ ನೆವರ್ ಬೀನ್ ಸೀನ್ ಬಿಫೋರ್ ಈ ರೀತಿಯಲ್ಲಿ ಹೇಳಿದ್ದಾರೆ ಸೀನ್ ಅಂತ ಅಂದ್ರೆ ನೋಡಿದ ಅಂತ ಹೇಳಬಹುದಾಗಿದೆ ಆದ್ರೆ ಇಲ್ಲಿ ಹೇಳ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಿಂದೆಂದು ನೋಡ್ದೆ ಇರೋದನ್ನ ಈಗ ನೋಡ್ತಾ ಇದ್ದೀವಿ ಅಂತ ಈ ಒಂದು ಐದರಿಂದ ಆರು ಪದಗಳ ಅರ್ಥ ಆಗಿದೆ ಹಾಗಾಗಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಿರದಂತಹ ಅಂದ್ರೆ ನೆವರ್ ಸೀನ್ ಅನ್ನೋದು ಇಲ್ಲಿ ಬರ್ತಾ ಹೋಗುತ್ತೆ ಹ್ಯಾಸ್ ಬೀನ್ ಬಿಫೋರ್ ಅನ್ನೋದನ್ನ ಹೀಗೆ ನಾನು ತಗೊಳ್ತಾ ಇದ್ದೀನಿ ಹಿಂದೆಂದು ಇವತ್ತಿನವರೆಗೂ ಈ ರೀತಿಯಲ್ಲಿ ನಾವು ಏನನ್ನು ನೋಡಿರ್ಲಿಲ್ಲ ಕೋವಿಡ್ ನೈನ್ಟೀನ್ ಬಂದಾಗಿನಿಂದ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಏರುಪೇರು ಆಗಿರೋ ಕಾರಣ ಈ ರೀತಿಯಾದಂತಹ ಪ್ರಾಬ್ಲಮ್ ಅನ್ನ ನಾವು ಎದುರಿಸ್ತಾ ಇದೀವಿ ಅಥವಾ ನೋಡ್ತಾ ಇದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ಈಗ ಈ ಒಂದು ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಮಯ ಇಲ್ಲಿ ನಾನು ಮೇನ್ ಆಗಿ ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂತ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಅಂದ್ರೆ ಜಾಗತಿಕ ಪೂರೈಕೆಯ ಸರಪಳಿ ಏನಿದೆ ಅದು ಒಂದು ರೀತಿಯಾದಂತಹ ಅಡ್ಡಿಪಡಿಸುವಿಕೆಯನ್ನ ಅಥವಾ ಒಂದು ಹಂತದ ಅಡ್ಡಿಪಡಿಸುವಿಕೆಯನ್ನ ಅನುಭವಿಸ್ತಾ ಇದೆ ಹಾಗೂ ಈ ರೀತಿಯಾದಂತಹ ಒಂದು ಅನುಭವ ಏನಾಗ್ತಾ ಇದೆ ಅದನ್ನ ಇವತ್ತಿನವರೆಗೂ ನಾವು ಎಂದಿಗೂ ಕೂಡ ನೋಡೇ ಇಲ್ಲ ಈಗ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್ ನೈನ್ಟೀನ್ ಬಂದಾಗಿನಿಂದ ಕೆಲವು ಪದಾರ್ಥಗಳಿರಬಹುದು ಅವು ಸಿಗದೇ ಇರೋ ರೀತಿಯಲ್ಲಿ ಆಗಿದೆ ಅದು ಯಾವುದಾದ್ರೂ ಇರಬಹುದು ಆಹಾರ ಪದಾರ್ಥಗಳಿರಬಹುದು ಉಡುಗೆ ತೊಡುಗೆ ಏನ್ ಬೇಕಾದ್ರೂ ಇರಬಹುದಾಗಿದೆ ಕಾರಣ ಏನು ಅಂತ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಲಾಗಿತ್ತು ಕರೆಕ್ಟ್ ಅಲ್ವಾ ಆಗ ಪ್ರೊಡಕ್ಷನ್ ಅನ್ನೋದು ನಡೆದಿಲ್ಲ ಮ್ಯಾನುಫ್ಯಾಕ್ಚರ್ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮ್ಯಾನುಫ್ಯಾಕ್ಚರೇ ಮಾಡಿಲ್ಲ ಅಂತ ಅಂದಾಗ ಹೇಗೆ ನಾವು ಸಪ್ಲೈ ಮಾಡಬಹುದಾಗಿದೆ ಅಥವಾ ಡಿಮ್ಯಾಂಡ್ ಏನಿರುತ್ತೆ ಅದನ್ನ ಹೇಗೆ ಮೀಟ್ ಮಾಡಬಹುದಾಗಿದೆ ಕರೆಕ್ಟ್ ಅಲ್ವಾ ಸೊ ಮ್ಯಾನುಫ್ಯಾಕ್ಚರ್ ಇಲ್ಲದೇ ಇರೋಂತಹ ಕಾರಣ ಈ ರೀತಿಯಾದಂತಹ ಒಂದು ಅಡ್ಡಿಪಡಿಸುವಿಕೆಯನ್ನ ಜಾಗತಿಕ ಪೂರೈಕೆ ಸರಪಳಿ ಅನುಭವಿಸ್ತಾ ಇದ್ದು ಹಾಗೂ ಇದು ಹಿಂದೆಂದಿಗೂ ಕೂಡ ನೋಡದೇ ಇರುವಂತಹ ಒಂದು ವಿಷಯವಾಗಿದೆ ಅಂತ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಐ ಹೋಪ್ ನಿಮಗೆ ವಾಕ್ಯ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದನ್ನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ವಿಡಿಯೋನ ಪಾಸ್ ಮಾಡಿ ಈ ವಾಕ್ಯವನ್ನ ಟ್ರೈ ಮಾಡಿ ಐ ಹೋಪ್ ನೀವು ಟ್ರೈ ಮಾಡಿದ್ರ ಅಂತ ಈಗ ಎಕ್ಸ್ಪ್ಲನೇಷನ್ ಅನ್ನು ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಜಾಗತಿಕ ಪೂರೈಕೆ ಸರಪಳಿಯು ಹಿಂದೆಂದು ನೋಡಿರದಂತಹ ಅಡ್ಡಿಪಡಿಸುವಿಕೆಯನ್ನು ಅನುಭವಿಸುತ್ತಿದೆ ಇಲ್ಲೇನ್ ಮಾಡಿದ್ದಾರೆ ಮೊದಲಿಗೆ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದಾರೆ ಅದಾದ್ಮೇಲೆ ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಈ ಒಂದು ಸಪ್ಲೈ ಚೈನ್ ಏನಿದೆ ಅದರ ನಂತರ ಎಂದಿಗೂ ಮೆನ್ಷನ್ ಮಾಡಿದ್ದಾರೆ ಅದ್ ಏನಾಗ್ತಾ ಇದೆ ಅಂತ ನಂತರದಲ್ಲಿ ಹೇಳ್ತಾ ಹೋಗಿದ್ದಾರೆ ಇದು ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಇದು ಆಬ್ಜೆಕ್ಟ್ ಆಗುತ್ತೆ ಅಡ್ಡಿಪಡಿಸೋದು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ನೋಡಬಹುದು ಇದು ಒಂದು ಕ್ರಿಯಾಪದ ನಂತರದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎರಡು ಕ್ರಿಯೆಗಳನ್ನ ಈ ರೀತಿ ತಗೊಂಡಿದ್ದಾರೆ ಒಂದು ಅಡ್ಡಿಪಡಿಸೋದು ಇನ್ನೊಂದು ಅನುಭವಿಸ್ತಾ ಇರೋದು ಈ ರೀತಿಯಾದಂತಹ ಕ್ರಿಯಾಪದಗಳನ್ನ ಒಂದಾದ್ಮೇಲೆ ಒಂದು ತಗೊಳ್ಳೋದು ಹೇಗೆ ಅನ್ನೋದನ್ನ ನೀವು ದಯವಿಟ್ಟು ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಗ್ಲಷ್ಟೇ ನಿಮ್ಗೆ ಯಾವುದೇ ಒಂದು ವಾಕ್ಯ ಇರಬಹುದು ಪ್ಯಾರಾಗ್ರಾಫ್ ಇರಬಹುದು ನಿಮ್ಮ ಪರೀಕ್ಷೆಯಲ್ಲಿ ಕೊಟ್ಟಾಗ ಈಸಿಯಾಗಿ ನಿಮ್ಮ ಟೈಮ್ ವೇಸ್ಟ್ ಮಾಡದೆ ಟ್ರಾನ್ಸ್ಲೇಟ್ ಮಾಡಬಹುದಾಗಿದೆ ನಾನು ನಮ್ಮ ಸೆಷನ್ ಮಾಡಬಹುದಾಗಿದೆ್ಯದೊಳಗೆ ಹೊರಟಿದ್ದೀನಿ ಇದು ನಮ್ಮ ಕೊನೆಯ ವಾಕ್ಯವಾಗಿದೆ ಸೀಮ್ಸ್ ಲೆಂತಿ ಬಟ್ ಇಟ್ ಈಸ್ ವೆರಿ ಈಸಿ ಹೇಗೆ ಈಸಿ ಆಗುತ್ತೆ ಹೇಳ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಸಮ್ ಮ್ಯಾನುಫ್ಯಾಕ್ಚರ್ಸ್ ಹ್ಯಾವ್ ಸೀಸ್ಡ್ ಪ್ರೊಡಕ್ಷನ್ ಕಂಪ್ಲೀಟ್ಲಿ ಸಮ್ ಹಾವ್ ಸೀನ್ ಗ್ರೇಟ್ಲಿ ರೆಡ್ಯೂಸ್ ಡಿಮಾಂಡ್ ಅಂಡ್ ಅದರ್ಸ್ ಹ್ಯಾವ್ ಸೀನ್ a ಹ್ಯೂಜ್ ಇನ್ಕ್ರೀಸ್ ಇನ್ ಡಿಮಾಂಡ್ ಈ ವಾಕ್ಯದಲ್ಲಿ ಮೂರು ಸಿಚುಯೇಷನ್ ಗಳನ್ನ ಹೇಳಿದ್ದಾರೆ ಅದೇನು ಅಂತ ಆಮೇಲೆ ನೋಡೋಣ ಅದಕ್ಕೂ ಮುನ್ನ ಒಕ್ಯಾಬುಲರಿ ಸಮ್ ಅಂತ ಇದೆ ಸಮ್ ಅಂದ್ರೆ ಕೆಲವು ಅಂತ ಹೇಳಬಹುದು ಮ್ಯಾನುಫ್ಯಾಕ್ಚರರ್ಸ್ ಅಂತ ಕೊಟ್ಟಿದ್ದಾರೆ ಹೀಗಂದ್ರೆ ತಯಾರಕರು ಅಂತ ನಾನು ತಗೊಳ್ತಾ ಇದ್ದೀನಿ ನಿಮ್ಗೆ ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ದಲ್ಲಿ ನೀವು ತಗೊಳ್ಬಹುದಾಗಿದೆ ಅಂತ ಅಂದ್ರೆ ಶಟ್ ಡೌನ್ ಅಂತ ಹೇಳಬಹುದಾಗಿದೆ ಇಲ್ಲಿ ತಗೊಳ್ತಾ ಇದೀನಿ ನಿಲ್ಲಿಸಿದ್ದಾರೆ ಕ್ರಿಯೆ ನಡೆದು ಹೋಗಿದೆ ಗಮನಿಸಬಹುದು ಹ್ಯಾವ್ ನ ಬಳಕೆ ಆಗಿದೆ ಹ್ಯಾವ್ ಎಲ್ಲಿ ಬಳಕೆ ಆಗುತ್ತೆ ಅಂತ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಬಳಕೆ ಆಗುತ್ತೆ ಅಲ್ಲಿ ಬಳಕೆ ಆಗುವಂತಹ ವರ್ಬ್ ಯಾವುದು ಅಂತಂದ್ರೆ ವಿ ತ್ರೀ ವರ್ಬ್ ಥರ್ಡ್ ಫಾರ್ಮ್ ನೋಡಬಹುದು ಸೀಸ್ ಸೀಸ್ಡ್ ಸೀಸ್ಡ್ ಓಕೆ ವಿ ತ್ರೀ ಅನ್ನೋದು ಇಲ್ಲಿ ಬಳಕೆ ಆಗಿದೆ ಏನನ್ನ ನೆಲೆಸಿದ್ದಾರೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂತ ಅಂದ್ರೆ ಉತ್ಪಾದನೆ ಅಂತ ಹೇಳ್ಬಹುದು ಕಂಪ್ಲೀಟ್ಲಿ ಹೀಗಂದ್ರೆ ಸಂಪೂರ್ಣವಾಗಿ ಹೀಗೆ ಇದನ್ನ ತಗೊಳ್ಬಹುದಾಗಿದೆ ಓಕೆ ನಂತರ ಹೋಗೋಣ ಸಮ್ ಕೆಲವು ನಮಗೆ ಗೊತ್ತಿದೆ ನಾವು ಮತ್ತೊಮ್ಮೆ ಬರೆಯೋದಿಲ್ಲ ಹ್ಯಾವ್ ಸೀನ್ ಇಲ್ಲಿ ನೋಡಬಹುದು ಹ್ಯಾವ್ ನ ಬಳಕೆ ಆಗಿದೆ ಅಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ವಿಥ್ರಿಯ ಬಳಕೆ ಸೀನ್ ನ ಬಳಕೆ ಆಗಿದೆ ಇಲ್ಲಿ ಅಂತ ಅಂದ್ರೆ ನೋಡಿರುವುದು ಅಂತ ತಗೊಳ್ಬಹುದು ಅಥವಾ ಕಂಡಿರುವುದು ಅಂತ ತಗೊಳ್ಬಹುದು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಕಂಡಿದ್ದಾರೆ ಅಥವಾ ನೀವು ಬೇಕಿದ್ರೆ ನೋಡಿದ್ದಾರೆ ಹಾಗೂ ಕೂಡ ತಗೊಳ್ಳಿ ಗ್ರೇಟ್ಲಿ ರೆಡ್ಯೂಸ್ಡ್ ಡಿಮಾಂಡ್ ಅಂತ ಹೇಳಿದ್ದಾರೆ ಗ್ರೇಟ್ಲಿ ಅಂತ ಅಂದ್ರೆ ಬಹಳ ಅಂತ ತಗೊಳ್ತೀನಿ ರೆಡ್ಯೂಸ್ಡ್ ಅಂತ ಹೇಳಿದ್ದಾರೆ ಕಡಿಮೆ ಅಂತ ತಗೊಳ್ಬಹುದಾಗಿದೆ ಡಿಮಾಂಡ್ ಅಂತ ಅಂದ್ರೆ ಬೇಡಿಕೆ ಹೀಗೆ ನಾವು ತಗೊಳ್ಬಹುದು ಅಂಡ್ ಅಂತಿದೆ ಮತ್ತು ಅಂತ ನಾವು ತಗೊಳ್ತಾ ಹೋಗ್ತೀವಿ ಅದರ್ಸ್ ಅಂತ ಹೇಳಿದ್ದಾರೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಇತರರು ಹ್ಯಾವ್ ಸೀನ್ ಆಲ್ರೆಡಿ ನಾವು ನೋಡಿದ್ದೀವಿ ಇಲ್ಲಿ ಕಂಡಿದ್ದಾರೆ ಮತ್ತೊಮ್ಮೆ ಬರೆಯೋದಿಲ್ಲ ಇಲ್ಲಿ ಹ್ಯೂಜ್ ಇನ್ಕ್ರೀಸ್ ಇನ್ ಡಿಮಾಂಡ್ ಹ್ಯೂಜ್ ಅಂತ ಬಂದಾಗ ಭಾರಿ ಅಂತ ತಗೊಳ್ಬಹುದು ಇನ್ಕ್ರೀಸ್ ಅಂದ್ರೆ ಏರಿಕೆ ಡಿಮಾಂಡ್ ಅಂತ ಅಂದ್ರೆ ಈಗಷ್ಟೇ ನಾವು ನೋಡಿದ್ವಿ ಬೇಡಿಕೆ ಇಲ್ಲಿ ಇನ್ನ ಬಳಕೆ ಆಗಿದೆ ಹಾಗಾಗಿ ನಾನು ಇಲ್ಲಿ ಅದನ್ನ ಯಾವುದರಲ್ಲಿ ಇವರು ಹೆಚ್ಚಿನ ಆಗಿರೋ ಅಂತಹ ಏರಿಕೆಯನ್ನ ಕಾಣ್ತಾ ಇರೋದು ಬೇಡಿಕೆ ಎಲ್ಲಿ ಇನ್ ಡಿಮಾಂಡ್ ಅದನ್ನ ಇನ್ನಂತೇನಿದೆ ಅಲ್ವಾ ಅದನ್ನ ಎಲ್ಲಿ ಅಂತ ತಗೊಂಡಿದೀನಿ ಕ್ಲಿಯರಾ ಮುಂಚೆ ನಾನು ನಿಮಗೆ ಹೇಳ್ದೆ ಇಲ್ಲಿ ಮೂರು ಸಿಚುಯೇಷನ್ ಇದೆ ಹೌದು ಇಲ್ಲಿ ಮೂರು ಸಿಚುಯೇಷನ್ ಇದೆ ಒಂದಾದ್ಮೇಲೆ ಒಂದು ತಗೊಳ್ಳೋದು ನಿಮ್ಗೆ ಗೊತ್ತಾಗ್ಬೇಕಾಗುತ್ತೆ ಇದು ಮೊದಲನೇ ಸಿಚುಯೇಷನ್ ಇಲ್ಲಿಂದ ಇಲ್ಲಿಯವರೆಗೆ ಎರಡನೇ ಸಿಚುಯೇಷನ್ ಇಲ್ಲಿಂದ ಇಲ್ಲಿಯವರೆಗೆ ಮೂರನೇ ಸಿಚುಯೇಷನ್ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಕೆಲವು ತಯಾರಕರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಕಂಪ್ಲೀಟ್ ಅಂದ್ರೆ ಸಂಪೂರ್ಣವಾಗಿ ಉತ್ಪಾದನೆಯನ್ನ ನಿಲ್ಸ್ಬಿಟ್ಟಿದ್ದಾರೆ ತಗೊಳ್ಳೋ ಅಂತಹ ಕಸ್ಟಮರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಮ್ಯಾನುಫ್ಯಾಕ್ಚರ್ ಮಾಡಿಟ್ಕೊಂಡು ಅಥವಾ ಪ್ರೊಡಕ್ಷನ್ ಅನ್ನ ಕಂಪ್ಲೀಟ್ ಮಾಡಿ ಏನ್ ಬಂತು ಪ್ರಯೋಜನ ಅನ್ನೋ ಒಂದು ಇಂಟೆನ್ಶನ್ ಇಂದ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಉತ್ಪಾದನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಅದು ಮೊದಲನೇ ಸಿಚುಯೇಷನ್ ಎರಡನೇದಕ್ಕೆ ಬಂದಾಗ ಇಲ್ಲಿ ನಾವು ನೋಡೋಣ ಸಮ್ ಹ್ಯಾವ್ ಸೀನ್ ಗ್ರೇಟ್ಲಿ ರಿಡ್ಯೂಸ್ ಡಿಮಾಂಡ್ ಮುಂಚೆ ತಿಳಿಸ್ದ ಹಾಗೆ ಕಸ್ಟಮರ್ ಹತ್ರ ದುಡ್ಡಿದ್ದಾಗ ಮಾತ್ರ ಅವ್ನು ಏನನ್ನಾದ್ರೂ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾನೆ ಅವನ್ ಯಾವಾಗ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾನೆ ಆ ಒಂದು ವಸ್ತುವಿನ ಬೇಡಿಕೆ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಕೊರೋನಾ ವೈರಸ್ ಬಂದು ಎಲ್ಲರೂ ಮನೆಯಲ್ಲಿ ಕೂತಾಗ ಯಾರ ಹತ್ರನೂ ಕೂಡ ದುಡ್ಡಿರೋದಿಲ್ಲ ಹಾಗಾಗಿ ಯಾರು ಏನನ್ನೂ ಕೂಡ ತಗೊಳ್ದೆ ಕಾರಣ ಬೇಡಿಕೆ ಅನ್ನೋದೇನಾಗಿರುತ್ತೆ ಬಹಳ ಕಮ್ಮಿ ಆಗಿರುತ್ತೆ ಈ ರೀತಿಯಾದಂತಹ ಸಿಚುಯೇಷನ್ ಅನ್ನು ಕೂಡ ಕೆಲವು ತಯಾರಿಕರು ನೋಡಿರ್ತಾರೆ ಅಂತ ಎರಡನೇ ಸಿಚುಯೇಷನ್ ಹೇಳ್ತಾ ಇದೆ ಮುಂದಿನದು ಅದರ್ಸ್ ಇತರರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಅವರ ಒಂದು ಪ್ರೊಡಕ್ಷನ್ ಮಾಡಿರುವಂತಹ ವಸ್ತುಗಳಿಗೆ ಭಾರಿ ಬೇಡಿಕೆಯು ಏರಿಕೆ ಆಗಿರೋದನ್ನ ಕಂಡಿದ್ದಾರೆ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಮಾಸ್ಕ್ ಇರಬಹುದು ನಾವೇನ್ ಫೇಸ್ ಮಾಸ್ಕ್ ಅನ್ನ ಯೂಸ್ ಮಾಡ್ತೀವಿ ಅದಿರಬಹುದಾಗಿದೆ ಅಥವಾ ಸ್ಯಾನಿಟೈಸರ್ ಗಳು ಇರಬಹುದಾಗಿದೆ ಹ್ಯಾಂಡ್ ಗ್ಲೌಸ್ ಇರಬಹುದು ಸೊ ಹೀಗೆ ಅಂದ್ರೆ ಈ ಒಂದು ಕೋವಿಡ್ ನೈನ್ಟೀನ್ ಇಂದ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ನಾವೇನ್ ಮಾಡ್ತಾ ಹೋಗ್ತೀವಿ ಖರೀದಿ ಮಾಡ್ತಾ ಹೋಗ್ತೀವಿ ಆಟೋಮೆಟಿಕಲಿ ಅದರ ಬೇಡಿಕೆ ಕೂಡ ಹೆಚ್ಚಾಗಿನೇ ಇರುತ್ತೆ ಈ ರೀತಿಯಲ್ಲಿ ಈ ಒಂದು ಸಿಚುಯೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೊನೆಯಲ್ಲಿ ಸೊ ಫೈನಲಿ ಮೂರು ಸಿಚುಯೇಷನ್ ಗಳನ್ನ ನೋಡಿದ್ರಿ ಒಂದು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ನಿಂತಿರಬಹುದು ಪ್ರೊಡಕ್ಷನ್ ಅನ್ನೋದು ನಿಂತಿರೋದಿರಬಹುದು ಪ್ರೊಡಕ್ಷನ್ ಮಾಡಿಟ್ಕೊಂಡು ಯಾವುದೇ ಡಿಮಾಂಡ್ ಇಲ್ಲದೆ ಇರೋದಿರಬಹುದು ಆ ಒಂದು ಪ್ರೊಡಕ್ಷನ್ ಗೆ ಡಿಮಾಂಡ್ ಹೆಚ್ಚಿರಬಹುದು ಈ ರೀತಿಯಾದಂತಹ ಮೂರು ಸಿಚುಯೇಷನ್ ಗಳನ್ನ ನೋಡಿದಿರಾ ನೀವು ಇದೇ ರೀತಿಯಲ್ಲೇ ಕಾಮ ಹಾಗೂ ಮತ್ತು ಈ ಎರಡು ಪಾಯಿಂಟ್ ಗಳನ್ನ ಬಳಸಿ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾನೇ ಈಸಿ ಆಗಿರುವಂತಹ ವಾಕ್ಯವಾಗಿದೆ ಬಟ್ ಇಟ್ ಸೀಮ್ಸ್ ಲೆಂತಿ ಮುಂಚೆ ಹೇಳಿದ ಹಾಗೆ ಬಟ್ ಇದನ್ನ ನಾವು ಡಿವೈಡ್ ಮಾಡಿಕೊಂಡು ಮೂರು ವಾಕ್ಯಗಳು ಅಂತ ಹೇಳಿ ತಗೊಂಡಾಗ ಇಟ್ ವಿಲ್ ಬಿ ವೆರಿ ಈಸಿ ಟು ಟ್ರಾನ್ಸ್ಲೇಟ್ ವಿಡಿಯೋನ ಪಾಸ್ ಮಾಡಿ ಈ ಒಂದು ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಿ ಐ ಹೋಪ್ ನೀವು ಟ್ರೈ ಅಂತ ಈಗ ಇದರ ಅನ್ನು ಕೊಡ್ತಾ ಹೋಗ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಎಸ್ ಉದಾಹರಣೆ ಏನಿದೆ ಅಂತ ಕೆಲವು ತಯಾರಕರು ಉತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇಲ್ಲಿ ಒಂದು ಸಿಚುಯೇಷನ್ ಕಂಪ್ಲೀಟ್ ಆಯ್ತು ಕೆಲವರು ಬೇಡಿಕೆಯನ್ನು ಬಹಳವಾಗಿ ಕಡಿಮೆ ಮಾಡಿದ್ದಾರೆ ಅಥವಾ ಕಡಿಮೆ ಆಗಿರುವುದನ್ನ ಕಂಡಿದ್ದಾರೆ ಹಾಗೂ ಕೂಡ ತಗೊಳ್ಳಿ ಮತ್ತು ಇತರರು ಬೇಡಿಕೆಯಲ್ಲಿ ಭಾರಿ ಏರಿಕೆಯನ್ನು ಅಥವಾ ಭಾರಿ ಏರಿಕೆ ಕಂಡಿದ್ದಾರೆ ಈ ರೀತಿಯೆಲ್ಲ ಆದ್ರೂ ತಗೊಳ್ಬಹುದಾಗಿದೆ ಸೊ ನೋಡುದ್ರೊಳಗೆ ಎಷ್ಟು ಸಿಂಪಲ್ ಆಗಿತ್ತು ಅಂತ ನಿಮ್ಮ ಪರೀಕ್ಷೆಯಲ್ಲೂ ಅಷ್ಟೇನೆ ಈ ರೀತಿಯಾದಂತಹ ಕಾಮ ಇರಬಹುದು ಅಥವಾ ಆಂಡ್ ಇರಬಹುದು ಇವುಗಳ ಬಳಕೆ ಆಗಿದೆ ಅಂತ ಇದ್ದಲ್ಲಿ ಆ ಒಂದು ಪಾಯಿಂಟ್ ನಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು ನೀಡ್ ಟು ಗಿವ್ ಅ ಪಾಸ್ ಅಲ್ಲೊಂದು ಪಾಸ್ ನ ಕೊಟ್ಟು ಕಾಮ ಅಥವಾ ಯಾವುದೇ ಪಂಕ್ಚುಯೇಷನ್ ಇರಬಹುದು ಅದರ ಹಿಂದಿನ ವಾಕ್ಯವನ್ನ ಮೊದಲಿಗೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಳ್ಳಿ ಅದಾದ್ಮೇಲೆ ಏನಿದೆ ಆ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಳ್ಳಿ ನಂತರ ಎರಡನ್ನ ಜೋಡಿಸಿ ನೀವು ಫೈನಲ್ ಆಗಿ ಬರಿಬಹುದಾಗಿದೆ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಮುಂಚೆ ತಿಳಿಸಿದ ಹಾಗೆ ನಾನು ಇದನ್ನ ಒಂದು ಮ್ಯಾಗ್ಝೈನ್ ಇಂದ ತಗೊಂಡಿದ್ದೀನಿ ಆ ಮ್ಯಾಗ್ಝೈನ್ ನ ಹೆಸರು ಯೋಜನಾ ಮ್ಯಾಗ್ಝಿನ್ ಅಂತ ಹೇಳಿ ಅದಕ್ಕೂ ಸಂಬಂಧಿಸಿದ ಹಾಗೆ ಒಂದು ವಿಡಿಯೋ ಕೂಡ ನಾವು ಮಾಡಿದ್ದೀವಿ ಈಗ ನೀವು ಗಮನಿಸಬಹುದು ಸ್ಕ್ರೀನ್ ನ ಮೇಲೆ ಆ ಒಂದು ವಿಡಿಯೋ ಕಾಣಿಸ್ತಾ ಇದೆ ನೀವೇನಾದ್ರೂ ಆ ಒಂದು ವಿಡಿಯೋನ ನೋಡಬೇಕು ಅಂತ ಇದ್ದಲ್ಲಿ ದಯವಿಟ್ಟು ಹೋಗಿ ಆ ಒಂದು ವಿಡಿಯೋನ ಮೇಲೆ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದಾಗಿದೆ ಯೋಜನಾ ಮ್ಯಾಗ್ಝಿನ್ ನ ಪರ್ಚೇಸ್ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂತ ಇದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದು ಡೈರೆಕ್ಟ್ ಆಗಿ ಅಮೆಜಾನ್ ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಅಲ್ಲಿ ಹೋಗಿ ನೀವು ಅದನ್ನ ಪರ್ಚೇಸ್ ಮಾಡಬಹುದಾಗಿದೆ ಥ್ಯಾಂಕ್ ಯು ಗಾಯ್ಸ್ ಹ್ಯಾಪಿ ಲರ್ನಿಂಗ್